ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಅದಲ್ದೆ ಇದು ನನ್ನ ಚಾಯ್ಸ್, ನಾನ್ ಮದ್ವೆ ಮಾಡ್ಕೊಂಡ್ ಬಂದಿರೋ ಮನೆ ಇದು. ನಾನ್ ಈ ಮನೆ ಸೊಸೆಯಾಗಿ ಮಾಡ್ಬೇಕಾಗಿರೋ ಕರ್ತವ್ಯ ತುಂಬಾ ಇದೆ ಅಂತ ಅನ್ಕೊಂಡೆ ನಾನ್ ಈ ಮನೆಗ್ ವಾಪಸ್ ಬಂದಿರೋದು. ಅಫ್ಕೋರ್ಸ್, ನಮ್ಮಿಬ್ರು ಮದ್ವೆ ಆಗದೆ ಹೋಗಿದ್ದಿದ್ರೆ ನಾನೀ ಮನೆಗೆ ಬರಕ್ ಆಗ್ತಿರ್ಲಿಲ್ಲ. ನಿಮ್ಮಜ್ಜಿ, ನಿಮ್ ಅತ್ತಿಗೆರು, ಆ ಮುದ್ದು ಮಕ್ಕಳು, ನನಗೆ ಇವ್ರು ಯಾರು ಸಿಗಕ್ ಚಾನ್ಸಸ್ ಸಿಗ್ತಿರ್ಲಿಲ್ಲ. ಎಸ್, ಈ ರಿಲೇಶನ್ಶಿಪ್ಪು ಈ ಮದ್ವೆಯಿಂದನೇ ಸಿಕ್ಕಿರೋದು. ಆದ್ರೆ ಇವಾಗ ನಮ್ಮಿಬ್ರು ಸಂಬಂಧಕ್ಕೂ ಮೀರಿ ಆ ಸಂಬಂಧ ನನಗೆ ತುಂಬಾ ಹತ್ರ ಆಗ್ಬಿಟ್ಟಿದೆ ಪೃಥ್ವಿ. ಒಂದ್ ವೇಳೆ ನಾವಿಬ್ರು ದೂರ ಆದ್ರೂ ಅವರೆಲ್ಲರೂ ಯಾವಾಗ್ಲೂ ನನ್ನ ಜೊತೆನೆ ಇರ್ತಾರೆ. ಪೃಥ್ವಿ, ಇವತ್ತು ನಮ್ಮ ಮದ್ವೆ ದಿನ ಅಂತ ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ ನಾನೇನು ತಗೊಳ್ದೆ ಇದ್ರೂ ಈ ಬ್ಯೂಟಿಫುಲ್ ಸಂಬಂಧಗಳನ್ನೆಲ್ಲ ನೋಡಿದ ದಿನ ಅಂತ ನಾನು ಇದನ್ನ ತಗೋತೀನಿ. ಅದನ್ ಬಿಟ್ಟು ಈ ದಿನಾನ ಸೆಲೆಬ್ರೇಟ್ ಮಾಡೋಕೆ ನನಗೆ ಬೇರೆ ಯಾವ ರೀಸನೂ ಇಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಜನನಿ. ಹುಟ್ಟಿದಾಗಿಂದ ನನಗೆ ಸಿಗದೇ ಇರೋ ಎಲ್ಲ ಪ್ರೀತಿನ ನೀನು ನನಗೆ ಕೊಟ್ಟಿದ್ಯಾ, ತುಂಬ ಥ್ಯಾಂಕ್ಸ್ ಜನನಿ. ಹ್ಯಾಪಿ ಆ್ಯನಿವರ್ಸರಿ.